ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ.
ಸ್ವಾಭಿಮಾನಿ ಈ ಸ್ವಾಭಿಮಾನಿ ಸಮಾವೇಶದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರೇ, ಡಾಕ್ಟರ್ ಕೆ ಎಚ್ ಮುನಿಯಪ್ಪ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಬೋಸರಾಜು ಅವರೇ, ಶಿವರಾಜ್ ತಂಗಡಗಿ ಅವರೇ, ಶಾಸಕರಾದಂಥ ಅಂಪನಗೌಡ ಬಾದರ್ಲಿ ಅವರೇ, ಮಾನವಿ ಕ್ಷೇತ್ರದ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀ ಅಂಪಯ್ಯ ನಾಯ್ಕ ಅವರೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಬಸನಗೌಡ ದದ್ದಲ್ ಅವರೇ, ಶಾಸಕರಾದಂಥ ಬಸನಗೌಡ ತುರ್ವಿಹಾಳ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶರಣೇಗೌಡ ಬಯ್ಯಾಪುರ್ ಅವರೇ, ಚಂದ್ರಶೇಖರ್ ಪಾಟೀಲ್ ಅವರೇ, ಬಸನಗೌಡ ಬಾದರ್ಲಿ ಅವರೇ, ವಸಂತ್ ಕುಮಾರ್ ಅವರೇ, ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ರವಿ ಬೋಸರಾಜ್ ಮತ್ತು ಅವರೆಲ್ಲ ಸ್ನೇಹಿತರುಗಳು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತರೆ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲ ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಗೆಳೆಯರೇ, ಮಾನವೀ ಮತಕ್ಷೇತ್ರದಲ್ಲಿ ಮಾನವೀ ಮತಕ್ಷೇತ್ರದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಅಂಪಯ್ಯ ನಾಯ್ಕ ಅವರು ಇಲ್ಲಿ ಶಾಸಕರಾದ ಮೇಲೆ ಮಾನವೀ ಕ್ಷೇತ್ರದಲ್ಲಿ ಸುಮಾರು 458 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಕೈನಿಂದ ಮತ್ತು ಇತರ ಮಂತ್ರಿಗಳ ಕೈನಿಂದ ಮಾಡಿಸಿದ್ದಾರೆ. ನಿನ್ನೆ ಬಾದರ್ಲಿ ಸಿಂಧನೂರಿನಲ್ಲಿ ಅಂಪನಗೌಡ ಬಾದರ್ಲಿ ಅವರು ಸಿಂಧನೂರಿಂದ ಮಾನವಿಯಿಂದ ರಾಯಚೂರು ಗ್ರಾಮಾಂತರ ಕ್ಷೇತ್ರ, ಈ ಮೂರು ಕ್ಷೇತ್ರಗಳನ್ನು ಸೇರ್ತಕ್ಕಂಥ ರಸ್ತೆ, ಚತುಷ್ಪಥ ರಸ್ತೆ, ನಾಲ್ಕು ಪಥದ ರಸ್ತೆ, ಆ ರಸ್ತೆ 1695 ಕೋಟಿ, ಸುಮಾರು 87 ಕಿಲೋಮೀಟರ್ ಉದ್ದದ ರಸ್ತೆ. ಆ ರಸ್ತೆಗೆ ನಿನ್ನೆ ಶಂಕುಸ್ಥಾಪನೆಯನ್ನು ಮಾಡಿದೆ, ಮಾನವಿನಲ್ಲೂ ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಭೂಮಿ ಪೂಜೆ ಮಾಡಿದ್ದೀವಿ, ಅದೇ ಶಂಕುಸ್ಥಾಪನೆ ಅಂದ್ರೆ ಭೂಮಿ ಪೂಜೆನೇ ನಮ್ಮ ಕಡೆ.
ಓಕೆ, ನಿಮ್ಮ ಪಾಟ್ನಲ್ಲೇ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಬಹುಶಃ ದದ್ದಲ್ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಕೆಲಸ ಮುಗಿದ ಮೇಲೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಇಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೇವೆ ಅಂತಂದರೆ ಈ ಸರ್ಕಾರ ಅಭಿವೃದ್ಧಿ ಪರವಾಗಿದೆ, ಜನಪರವಾಗಿದೆ ಅಂತಕ್ಕಂಥದ್ದನ್ನ ತೋರಿಸ್ತದೆ. ವಿರೋಧ ಪಕ್ಷದವರು ಸುಮ್ ಸುಮ್ಮನೆ ಟೀಕೆಯನ್ನು ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟ ಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯೆಲ್ಲ ಖಾಲಿಯಾಗ್ಬಿಟ್ಟಿದೆ, ಇದು ಎಂಥ ಹಸಿ ಸುಳ್ಳು, ಬರೀ ಹಸಿ ಸುಳ್ಳು. ನಮ್ಮ ಹತ್ರ ದುಡ್ಡಿಲ್ಲದೆ ಹೋಗಿದ್ರೆ 1695 crore ರಸ್ತೆ ಕೆಲಸಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಪಯ್ಯ ನಾಯ್ಕರವರ ಕಾನ್ಸ್ಟಿಟ್ಯೂಯನ್ಸಿ ಮಾನವಿನಲ್ಲಿ 458 crore ಗುದ್ದಲಿ ಪೂಜೆಯನ್ನ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದನ್ನ ನೀವು ನೋಡಿದ್ರೆ ಹೆಂಗೆ ವಿರೋಧ ಪಕ್ಷದವರು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇನೆ ಹೊಟ್ಟೆ ಉರಿಯಿಂದ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅಂತಕ್ಕಂಥದನ್ನ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಿಜೆಪಿಯವರು JDSನವರು, ನಾನು 2nd time ಮುಖ್ಯಮಂತ್ರಿ ಆದಮೇಲೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ಸ್ವಾಭಿಮಾನಿ ಸಮಾವೇಶವನ್ನು ಏರ್ಪಾಡು ಮಾಡಿ ನಿಮ್ಮ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ರವಿ ಬೋಸರಾಜ್ ಮತ್ತು ಅವರ ಸಂಗಡಿಗರು ಮತ್ತು ಬೋಸರಾಜು ಅವರು ಮತ್ತು ಇತರ ಎಲ್ಲ ಶಾಸಕರುಗಳು ಕೂಡ, ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಶ್ರಮ ಪಟ್ಟಿದ್ದಾರೆ, ಇದು ಯಶಸ್ವಿ ಆಗಲಿಕ್ಕೆ ದುಡಿದಿದ್ದಾರೆ. ಅದಕ್ಕೋಸ್ಕರ ರವಿ ಬೋಸರಾಜು ಮತ್ತು ಇತರ ಎಲ್ಲ ಶಾಸಕರುಗಳಿಗೆ ನನ್ನ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಬಂಧುಗಳೇ, 2013 ಈ ರಾಜ್ಯದ ಜನರು 122 ಸ್ಥಾನಗಳನ್ನು ಗೆಲ್ಲಿಸಿಕೊಳ್ಳಿಸೋದ್ರ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ. ನಾನು 5 ಕಾಲ ಮುಖ್ಯಮಂತ್ರಿಯಾಗಿದ್ದೆ, ಬಹುಶಃ ದೇವರಾಜ ಅರಸರವರನ್ನ ಬಿಟ್ಟರೆ 5 ತುಂಬಿಸ್ತವರು. 5 ತುಂಬಿಸಿದಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರೀ 5 ಪೂರ್ಣಗೊಳಿಸಲಿಲ್ಲ, 5 ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಮೈತ್ರಿ, ಮನಸ್ವಿನಿ, ವಿದ್ಯಾಸಿರಿ, ಶೂಭಾಗ್ಯ, ಶಾದಿಭಾಗ್ಯ, ಪಶುಭಾಗ್ಯ, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟೆ. ಯಾರೂ ಕೂಡ ಇನ್ನೊಬ್ಬರ ಮನೆ ಹತ್ರ ಹೋಗಿ ಅನ್ನಕ್ಕೋಸ್ಕರ ಕೈ ಒಡ್ಡಬಾರದು. ಭಿಕ್ಷುಕರು ಈ ದೇಶ ಈ ರಾಜ್ಯದಲ್ಲಿ ಇರಬಾರದು. ಎಲ್ಲರೂ ಕೂಡ ಅನ್ನ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಬೇಕು, ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟದ್ದು. ಇಂದಿರಾ ಕ್ಯಾಂಟೀನ್ ಮಾಡೋದು ಯಾತಕ್ಕೆ ಮಾಡೋದು?
ಈ ನಾಡಿನ ಬಡವರು, ಈ ನಾಡಿನ ಕಾರ್ಮಿಕರು, ಈ ನಾಡಿನ ವಿದ್ಯಾರ್ಥಿಗಳು, ಈ ನಾಡಿನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಜನರು, ಅವರೆಲ್ಲರೂ ಕೂಡ ಕಡಿಮೆ ದರದಲ್ಲಿ ಬ್ರೇಕ್ಫಾಸ್ಟ್ ಅನ್ನ, ತಿಂಡಿಯನ್ನ, ಊಟವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ರು. ನಾವು ಮುಂದಿನ 2013-18 ಇದ್ದಂಥ ಕಾರ್ಯಕ್ರಮ ಅದಾದ ಮೇಲೆ 1 ವರ್ಷ 2 ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಏನು ಮಾಡಲಿಲ್ಲ. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರಲಾರದವರು ಧೀರರು ಅಲ್ಲ, ಶೂರರು ಅಲ್ಲ. ಒಂದು ವರ್ಷ ಎರಡು ತಿಂಗಳಲ್ಲಿ ಸರ್ಕಾರ ಪತನ ಆಯಿತು, 1 ವರ್ಷ 2 ತಿಂಗಳಲ್ಲಿ ಏನೂ ಕೆಲಸ ಮಾಡಲಿಲ್ಲ. ಆಮೇಲೆ ಬಿಜೆಪಿಯವರು ವಾಮ ಮಾರ್ಗದಿಂದ 17 ಜನ ಶಾಸಕರನ್ನ ಕೊಂಡ್ಕೊಂಡು ಅಡ್ಬಿಟ್ಟಿನಲ್ಲಿ ದುಡ್ಡು ಒಡೆದಿದ್ದಂಥ ದುಡ್ಡನ್ನ ಖರ್ಚು ಮಾಡಿ ಒಬ್ಬೊಬ್ಬ MLAಗೆ 25 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಸರ್ಕಾರವನ್ನ ರಚನೆ ಮಾಡಿದ್ರು. 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು, ಏನು ಮಾಡಲಿಲ್ಲ. ಬರೀ ಲೂಟಿ ಹೊಡ್ಕೊಂಡು ರಾಜ್ಯವನ್ನ ದಿವಾಳಿ ಮಾಡಿ 2023 ಸೋತರು. 2023 ಈ ರಾಜ್ಯದ ಜನ, ನೀವು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ 136 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರಿ. 136 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರಿ. ಬಿಜೆಪಿ ಯಾವತ್ತು ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ. 2008 ಇರ್ಬೋದು, 2018 ಇರ್ಬೋದು, ಎರಡೂ ಸಂದರ್ಭಗಳಲ್ಲಿ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದರ ಹೊರತು ಅವರು ಜನರ ಬೆಂಬಲವನ್ನ, ಜನರ ಆಶೀರ್ವಾದವನ್ನ, ಜನರ ಮ್ಯಾಂಡೇಟ್ ಅನ್ನ ಪಡೆದು ಅಧಿಕಾರಕ್ಕೆ ಬಂದವರಲ್ಲ. 2 ಬಾರಿ ಅಧಿಕಾರ ಮಾಡಿದ್ರು ಕೂಡ ಯಾವತ್ತೂ ಕೂಡ ಜನರು ಆಶೀರ್ವಾದ ಇರಲಿಲ್ಲ ಅವರಿಗೆ. ನಾವು 2013 ಜನರ ಆಶೀರ್ವಾದ ಇನ್ನೂ 122 ಸ್ಥಾನಗಳನ್ನು ಗೆದ್ದು, 2023 136 ಸ್ಥಾನಗಳನ್ನು ಗೆದ್ದು ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ರು. 2023 ನಾವು ಜನರಿಗೆ ವಚನವನ್ನೇ ಕೊಟ್ಟಿದ್ದು, ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ. 5 ಗ್ಯಾರಂಟಿಗಳನ್ನು, ಪಂಚ ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ. ನಾವು ನುಡದಂತೆ ನಡೆದಿದ್ದೇವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಇವತ್ತು ಶಕ್ತಿ ಯೋಜನೆ ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಕೋಟಿ ಜನರಲ್ಲಿ 3.5 ಕೋಟಿ ಜನ ಮಹಿಳೆಯರು. ಆ 3.5 ಕೋಟಿ ಜನ ಇವತ್ತು ಸರ್ಕಾರದ KSRTC ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾರು ಕೂಡ ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕಾಗಿಲ್ಲ. ಅವ್ರ ತವ್ರ ಮನೆಗೆ ಹೋಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೋದು. ಏಯ್ ಕೂತ್ಕೊಳ್ಳ್ರಿ, ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೋದು. ಇವತ್ತು ಸುಮಾರು 300 ಕೋಟಿ ಟ್ರಿಪ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಹೆಣ್ಮಕ್ಕಳು.
300 crore ಟ್ರಿಪ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮನೆ ಒಡತಿಗೆ ಸುಮಾರು 1,21,00,000 ಕುಟುಂಬಗಳಿಗೆ, ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ. ಗೃಹ ಜ್ಯೋತಿ ಯೋಜನೆಗೆ 1,60,00,000 ಕುಟುಂಬಗಳಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಅನ್ನಭಾಗ್ಯ, ಹಿಂದೆ ನಾನಿದ್ದಾಗ 1 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ, ಅದನ್ನು ಮುಂದುವರಿಸಿದರು. ನಾವು ಅಧಿಕಾರಕ್ಕೆ ಬಂದರೆ 2 ಕೆಜಿಯನ್ನು ಕೊಡ್ತೇವೆ ಅಂತ ಹೇಳ್ದು. ಆದರೆ ಕೇಂದ್ರ ಸರ್ಕಾರದವರು ಸಹಕಾರ ಮಾಡಲಿಲ್ಲ, ಅಕ್ಕಿ ಕೊಡಲಿಲ್ಲ. ಬಡವರಿಗೆ ಅಕ್ಕಿ ಕೊಡ್ತೀವಿ, ಕೊಡ್ರಿ, ಅಕ್ಕಿ ನಿಮ್ಮ ಹತ್ರ ಇದೆ, ದುಡ್ಡು ಕೊಡ್ತೀವಿ, ಫ್ರೀಯಾಗಿ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಅಕ್ಕಿ ಕೊಡಲಿಲ್ಲ. ಮುನಿಯಪ್ಪನವರು ಇಲ್ಲೇ ಕೂತಿದ್ದಾರೆ, ಡೆಲ್ಲಿಗೆ ಹೋಗಿದ್ರು, ಆಹಾರ ಸಚಿವರನ್ನ ಭೇಟಿ ಮಾಡಿದ್ರು, ಅಕ್ಕಿ ಕೊಡ್ರಿ, ದುಡ್ಡು ಕೊಡ್ತೀವಿ ಅಂತಂದ್ರು, ಕೊಡಲಿಲ್ಲ. ಅದಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ 5 ಕೆಜಿ ಅಕ್ಕಿಗೆ ತಗತಕ್ಕಂಥ ಹಣ 170 ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೌದಲ್ಲ, ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಮತ್ತೆ ಯುವ ನಿಧಿ ಯೋಜನೆ. ಯಾರು ಯುವಕರು, ಯುವತಿಯರು ಗ್ರ್ಯಾಜುಯೇಟ್ಗಳಾಗಿ ಕೆಲಸ ಸಿಕ್ಕಿರಲ್ಲ, 23, 24ರಲ್ಲಿ ಪಾಸ್ ಮಾಡದಂಥವ್ರು, ಡಿಪ್ಲೊಮಾ ಪಾಸ್ ಮಾಡ್ಕೊಂಡಿರ್ತಕ್ಕಂಥವ್ರು, ಗ್ರ್ಯಾಜುಯೇಟ್ಗಳಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ತಿಂಗಳಿಗೆ ಈ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದೀವಿ. ಇವೆಲ್ಲ ಈ 5 ಕಾರ್ಯಕ್ರಮಗಳನ್ನು ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಜಾರಿ ಕೊಟ್ಟೋ. ಇದು ಅವ್ರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, BJP ಅವ್ರಿಗೆ, JDS ನವ್ರಿಗೆ. ಬಡವರಿಗೆ ಶಕ್ತಿ ತುಂಬುತ್ತಾ ಇದ್ದಾರೆ, ಬಡವರಿಗೆ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ನಾವು ಯಾವುದೇ ಜಾತಿ ಮಾಡಲಿಲ್ಲ, ಯಾವುದೇ ಧರ್ಮ ಮಾಡಲಿಲ್ಲ. ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದನ್ನು BJP ಅವ್ರಿಗೆ, JDS ನವರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟು ಹತಾಶ ಆದರು ಅಂತಂದರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ, ಅಂತೇವಳನ್ನ ಇವತ್ತು ಬೀಜಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ, ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ನೀವು ಕೇಳಬೇಕಾಗ್ತದೆ. ಯಾವತ್ತು ಕೂಡ ಬಂದವರಲ್ಲ, ನಾನೇನು ತಪ್ಪು ಮಾಡಿದ್ದೀನಿ? ನಿಮಗೆ 5 ಗ್ಯಾರಂಟಿಗಳು ಕೊಟ್ಟ ತಪ್ಪ, ಅನ್ನಭಾಗ್ಯ ಮಾಡೋದು ತಪ್ಪ, ಇಂದಿರಾ ಕ್ಯಾಂಟೀನ್ ಮಾಡೋದು ತಪ್ಪ, ಕ್ಷೀರ ಭಾಗ್ಯ ಮಾಡೋದು ತಪ್ಪ, ಕ್ಷೀರಧಾರೆ ಮಾಡೋದು ತಪ್ಪ, ವಿದ್ಯಾಸಿರಿ ಮಾಡೋದು ತಪ್ಪ, ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಡ್ರೆ ತಪ್ಪ, ನೀವೇ ಹೇಳಿ ಏನ್ ತಪ್ಪು ಮಾಡಿದ್ದೀನಿ. ನಾನು ಯಾವುದೇ ತಪ್ಪನ್ನು ಮಾಡದೇ ಇದ್ರು ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹಣಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ, ನಾನು ಹಿಂದುಳಿದ ಜಾತಿಗೆ ಸೇರಿದಂಥವನು, ಒಟ್ಟೂರಿ ಇವರಿಗೆ
ಅಶೋಕನಿಗೆ ಒಟ್ಟು ರೀ, ಯಡಿಯೂರಪ್ಪನಿಗೆ ಒಟ್ಟು ರೀ, ಯಡಿಯೂರಪ್ಪನ ಮಗನಿಗೆ ಒಟ್ಟು ರೀ, ಕುಮಾರಸ್ವಾಮಿಗೆ ಒಟ್ಟು ರೀ. ಇದನ್ನ ನೀವು ಸಹಿಸ್ಕೊಳಕ್ ತಯಾರಾಗಿದ್ದೀರಾ? ಇದನ್ನು ಸಹಿಸ್ಕೊಳಕ್ ತಯಾರಾಗಿದ್ದೀರಾ? ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ, ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರೀತಿಯ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಎಲ್ಲ ಬಡವರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು. ಆಗ ಮಾತ್ರ ಬಸವಾದಿ ಶರಣರು ಹೇಳಿದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೌದಲ್ಲ, ನೀವೆಲ್ಲ ಸ್ವಾಭಿಮಾನದಿಂದ ಬದುಕಬೇಕಲ್ಲ, ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಆರ್ಥಿಕವಾಗಿ ಶಕ್ತಿ ಇರಬೇಕಲ್ಲ, ನಿಮ್ಗೆಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ. ಇದು ನಾವು ಮಾಡಿದಂತ ಅವ್ರ ಪ್ರಕಾರ ದೊಡ್ಡ ತಪ್ಪು, ಅದನ್ನ ಸಹಿಸ್ಕೊಳಕಾಗ್ಲಿಲ್ಲ ಅವರಿಗೆ. 371J ಬಿಜೆಪಿ ಅವರು ಮಾಡಲಿಲ್ಲ, ಮಾದೇವಪ್ಪ ಪ್ರಸ್ತಾಪ ಮಾಡಿದ್ರು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಿ, ಈ ದೇಶದ ಹೋಮ್ ಮಿನಿಸ್ಟರ್ SM ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪತ್ರ ಬರೀತಾರೆ. 371J ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ತಗೋಬರ್ರಿ ಅಂತೇಳಿ. ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾ ಅದ್ವಾನಿಯವರು? ಮಾಡಕ್ಕಾಗಲ್ಲ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಮಾಡಕ್ಕಾಗಲ್ಲ. ಮಾಡಿದ್ರೆ ಬೇರೆ ರಾಜ್ಯಗಳಲ್ಲಿ ಬೆಂಕಿ ಎತ್ಕೊಂಡ್ಬಿಡ್ತದೆ, ಅದಕ್ಕೋಸ್ಕರ ಮಾಡಕ್ಕಾಗಲ್ಲ. ಅದ್ವಾನಿಯವರು ಯಾವ ಪಾರ್ಟಿಯವರು? ಬಿಜೆಪಿ. ನಾಚಿಕೆ ಆಗಲ್ಲ ಇವರಿಗೆ, ನಾಚಿಕೆ ಆಗಲ್ಲ. ಮಲ್ಲಿಕಾರ್ಜುನ ಖರ್ಗೆಯವರು, ಧರ್ಮಸಿಂಗ್ ಅವರು, ಅನೇಕ ಹೋರಾಟಗಾರರು 371J ಹೋರಾಟ ಮಾಡಿ ಇವತ್ತು ರಾಜ್ಯಕ್ಕೆ 371 2013 ಸಂವಿಧಾನ ತಿದ್ದುಪಡಿ ಆಯಿತು, ಮನಮೋಹನ್ ಸಿಂಗ್ ಅವರು ಮಾಡಿದ್ರು. ಇದನ್ನು ಮಾಡಲಿಕ್ಕೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವರಿಗೆ ಶಿಫಾರಸನ್ನು ಮಾಡಿ, ಮಲ್ಲಿಕಾರ್ಜುನ ಖರ್ಗೆಯವರು, ಧರ್ಮಸಿಂಗ್ ಅವರ ಸತತ ಪ್ರಯತ್ನದಿಂದ ಸಂವಿಧಾನ ತಿದ್ದುಪಡಿ ಆಯಿತು, 371J ಸೇರ್ಪಡೆ ಆಯಿತು. ನಾನು ಮುಖ್ಯಮಂತ್ರಿ ಆಗಿದ್ದಾಗ 2013 ನಾನು HK ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿಯನ್ನು ಮಾಡಿ ಅವರು ವರದಿ ಕೊಟ್ಟರು. ಬಹುಶಃ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಮೆಂಬರ್ ಆಗಿದ್ದರು, ಅದಕ್ಕೆ ನೀನು ತಂಗಡಿಗೂ ಮೆಂಬರ್ ಆಗಿದ್ದರು. ಅವರು ವರದಿ ಕೊಟ್ಟ ತಕ್ಷಣ ಯಥಾವತ್ತಾಗಿ ಜಾರಿಗೆ ಕೊಡ್ತಕ್ಕಂಥ ಆ ವರದಿಯನ್ನು ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿತು. ಅದು ಮಾಡಿದ್ರಿಂದ ಇವತ್ತು ಅನೇಕ ಜನ ಡಾಕ್ಟರ್ಗಳಾದರು, ಅನೇಕ ಜನ ಇಂಜಿನಿಯರ್ಗಳಾದರು, ಅನೇಕ ಜನ ಟೀಚರ್ಗಳಾದರು, ಅನೇಕ ಜನ ಕೆಲಸಕ್ಕೆ ಸೇರಲಿಕ್ಕೆ ಸಾಧ್ಯ ಆಯಿತು. ನಾವು ಈ ಭಾಗದಲ್ಲಿ 109,000 ಹುದ್ದೆಗಳನ್ನು ಗುರುತು ಮಾಡಿದ್ದೀವಿ, 9,000. ಅದರಲ್ಲಿ ಈಗಾಗಲೇ 89,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದೀವಿ. ಇನ್ನು ಉಳಿದಂಥ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ಭರ್ತಿ ಮಾಡಿದ್ದೀವಿ. ಈ ವರ್ಷ, ಕಳೆದ ವರ್ಷ 3,000 crore ರೂಪಾಯಿ ಕೊಟ್ಟಿದ್ದೆ, ಈ ವರ್ಷ 5,000 crore ರೂಪಾಯಿಗಳನ್ನು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕೊಟ್ಟಿದ್ದೇನೆ. ಬಿಜೆಪಿಯವ್ರು ಕೊಟ್ಟಿದ್ರ? ಬಿಜೆಪಿಯವ್ರು ಕೊಡ್ಲಿಕ್ಕಾಗಿರ್ಲಿಲ್ಲ, ಯಾವತ್ತೂ ಕೂಡ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿರಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು ಅವರು, ಸಂವಿಧಾನದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು ಅವರು, ಬಡವರ ವಿರೋಧಿಗಳು,
ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು. ಯಾಕಂತಂದರೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು, ಭಾರತೀಯ ಜನತಾ ಪಕ್ಷದವರು. ಅದರಿಂದ ಇವತ್ತು ನಾನು ಒಬ್ಬ ಹಿಂದುಳಿದ ಸಮಾಜದಿಂದ ಬಂದವನಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಅವರಿಗೆ. ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಮತ್ತೆಗೆ ಬಡವರ ಪರವಾಗಿ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವ್ರಿಗೆ ಇನ್ನೂ ಕೂಡ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಇಳಿಸಬೇಕು. ದಿನನಿತ್ಯ ನೋಡಿ ಯಾವುದೇ ಕಾರಣ ಇಲ್ಲದೇನೆ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ನನಗೂ ಬೇಸರ ಆಗಿಬಿಟ್ಟಿದೆ, ಬೇಸರ ಆಗಿಬಿಟ್ಟಿದೆ. ಆದರೆ ನಿಮಗೋಸ್ಕರ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ. ಯಾವತ್ತೂ ಕೂಡ ಎದುರಿ ಓಡೋಗೋನಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು, ಯಾಕಂದರೆ ನಾನು ಏನು ತಪ್ಪು ಮಾಡಿಲ್ಲ. ಮೈ ಕಾನ್ಸಿಯಸ್ ವೆರಿ ಕಾನ್ಸಿಯಸ್ ಈಸ್ ವೆರಿ ಕ್ಲಿಯರ್. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು, ಎಲ್ಲ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಅದು ಎಲ್ಲಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥದ್ದು. ಎಲ್ಲ ನ್ಯಾಯಾಲಯಗಳಿಗಿಂತ ಮೇಲ್ಗಡೆ ಇರ್ತಕ್ಕಂಥದ್ದು. ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತೀನೋ ಹೊರತು ಇವರ ಗೊಡ್ಡು ಬೆದರಿಕೆಗಳಿಗೆ, ಇವರ ಹೆದರಿಕೆಗಳಿಗೆ ಜಗ್ಗವನಲ್ಲ ಬಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೆ ಇರಲಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೆ ಇರಲಿ. ನಿಮ್ಮ ನಾವು ಏನೇನು ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ ಆ ಎಲ್ಲ ಕೆಲಸಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮೊನ್ನೆ ಸೆಪ್ಟೆಂಬರ್ 17 ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು, ಕ್ಯಾಬಿನೆಟ್ ಮೀಟಿಂಗ್ ಮಾಡಿ 11,700 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟು, 11,770 ಕೋಟಿ ಇಡೀ ಏಳು ಜಿಲ್ಲೆಗಳಿಗೆ ಹೈದರಾಬಾದ್ ಕರ್ನಾಟಕದ 7 ಜಿಲ್ಲೆಗಳಿಗೆ ಒಂದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 11,770 ಕೋಟಿ ಒಟ್ಟು ನಾವು 12,692 ಕೋಟಿ ಮಾಡಿದ್ದು, 692 ಕೋಟಿ ಅದರಲ್ಲಿ 11,770 ಕೋಟಿ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿಟ್ಟು 57 ಸಬ್ಜೆಕ್ಟ್ಗಳನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿಟ್ಟು. ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಭದ್ರಾಗಿ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ ಭದ್ರಾಗಿ ನೇರವಾಗಿ ಇವತ್ತು ಮಧ್ಯವರ್ತಿಗಳ ಹಾವಳಿ ಇಲ್ಲ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದೀವಲ್ಲ ಇದರಲ್ಲಿ ಯಾರೇ ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫಲಾನುಭವಿಗಳಿಗೆ ನಾವು ಕೊಡ್ತಕ್ಕಂಥ ಸಹಾಯ ಅವರಿಗೆ ತಲುಪ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು BJP ಅವರಿಗೆ ಸಹಿಸ್ಕೊಳಕ್ಕಾಗಲ್ಲ, ಹೊಟ್ಟೆ ಉರಿ. ಆ ಕಾರಣದಿಂದ BJP ಅವರಿಗೆ ತಕ್ಕ ಪಾಠ ಕಲಿಸೋರು ಯಾರು ಕೈ ಎತ್ತಿ ನೋಡೋಣ. ನೀವೇ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ಈ ಸ್ವಾಭಿಮಾನಿ ಸಮಾವೇಶವನ್ನು ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥದ್ದು ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಈ ದೊಡ್ಡ ಸಂಖ್ಯೆಯನ್ನು ಸೇರಿಸಲಿಕ್ಕೆ ಭಾಳ ಜನ ಶ್ರಮಪಟ್ಟಿದ್ದಾರೆ. ಎಲ್ಲ ಶಾಸಕರುಗಳು, ರವಿ ಬೋಸರಾಜ್ ಅವರು ಇವರೆಲ್ಲರೂ ಕೂಡ ಶ್ರಮಪಟ್ಟಿದ್ದಾರೆ. ಮತ್ತು ನೀವೆಲ್ಲರೂ ಕೂಡ ಬಂದಿದ್ದೀರಿ.
ಅದಕ್ಕೋಸ್ಕರ ಅವರಿಗೆ ಮತ್ತು ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.